Shankaram Loka Shankaram Shankaram Shankaracharyam Keshavam Vadarayanam Sutra Bhashyakau Vande Bhagavantau Punah Punah Namami Gaudapadancha Shankaram Sri Sureshwaram Swaminam Satchidanandendram Tamjnana Rupine. Now, Vedanto Nama Upanishad Pramanam ಎಂಬ ವಾಕ್ಯವನ್ನು ಹೇಳ್ತಾ ಇದ್ದೀವಿ. ಅಲ್ಲಿ ವೇದಾಂತ ಎಂಬುದು ಪ್ರಮಾಣ. ಪ್ರಮಾಣ ಅಂದರೆ ಒಂದು ಒಂದು ಸತ್ಯವನ್ನು ವಾಸ್ತವವನ್ನು ತಿಳಿಸುವ ಜ್ಞಾನ ಸಾಧನ, ಅಂದರೆ ತಿಳಿಸುವ ಸಾಧನ. ಪ್ರಮಾಣ ನಮಗೆ ಇಷ್ಟುವರೆಗೂ ಗೊತ್ತಿರದೇ ಇರುವ ವಿಷಯವನ್ನು ತಿಳಿಸುವಂಥದ್ದಾಗಬೇಕು. ಇನ್ನೊಂದೇನೆಂದರೆ ಪ್ರಮಾಣಾಂತರ ಅವೇದ್ಯಂ, ಇನ್ನೊಂದು ಪ್ರಮಾಣದಿಂದ ಗೊತ್ತಾಗದೇ ಇರುವ ವಿಷಯವನ್ನು ತಿಳಿಸುತ್ತದೆ. ಕಣ್ಣು ಇನ್ನೂ ಯಾವ ಪ್ರಮಾಣದಿಂದಲೂ ಯಾವ ಇಂದ್ರಿಯದಿಂದಲೂ ಗೊತ್ತಾಗದೇ ಇರುವ ವಿಷಯವನ್ನೇ ಕಣ್ಣು ತಿಳಿಸುತ್ತದೆ, ಕಿವಿ ಹಾಗೆ. ಅಂದರೆ ಪ್ರತಿಯೊಂದು ಪ್ರಮಾಣ ಇತರ ಪ್ರಮಾಣಗಳಿಂದ ಗೊತ್ತಾಗದೇ ಇರುವ ವಿಷಯವನ್ನು, ಅಂದರೆ ತನ್ನದಿಂದ ಮಾತ್ರ ಗೊತ್ತಾಗುವುದನ್ನು ಎಂದರ್ಥ. ತನ್ನದಿಂದ ಮಾತ್ರ ಗೊತ್ತಾಗುತ್ತದೆ. ಕಣ್ಣು ಇಲ್ಲ ಅಂದರೆ ಬೇರೆ ಏನು ತಿಳಿಯೋಕ್ಕಾಗಲ್ಲ. ಅಂದರೆ ಕಣ್ಣಿನ ವಿಷಯಕ್ಕೆ ಕಣ್ಣೇ ಪ್ರಮಾಣ. ಇದನ್ನು ಶಂಕರ ಭಾಷ್ಯದಲ್ಲಿ ಒಂದು ಕಡೆ ಸ್ವವಿಷಯ ಶೂರಾಣಿ ಪ್ರಮಾಣಾನಿ ಎಂದು ಹೇಳ್ತಾರೆ. ತನ್ನ ವಿಷಯಕ್ಕೆ ಆ ಪ್ರಮಾಣ ತಾನೇ ಶೂರ. ಶೂರ ಅಂದರೆ ಅದರಲ್ಲಿ ತಾನೇ ಆಗುತ್ತದೆ, ಇನ್ನೊಬ್ಬರಿಲ್ಲ. ಹಾಗೆ ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತಾಗುವ ಕೆಲವು ವಿಷಯಗಳಿವೆ, ಶಬ್ದಸ್ಪರ್ಶ ರೂಪರಸಗಂಧ, ಅವುಗಳಿಗೆ ಪ್ರತ್ಯಕ್ಷವೇ ಪ್ರಮಾಣ, ಇನ್ನೊಂದಿಲ್ಲ. ಹಾಗೆ ಅನುಮಾನದಿಂದ ಕೆಲವು ಗೊತ್ತಾಗುವ ವಿಷಯಗಳಿವೆ, ಹಾಗೆ ಶಬ್ದ ಪ್ರಮಾಣದಿಂದ ಗೊತ್ತಾಗುವುದು. ಶಬ್ದ ಪ್ರಮಾಣ ಅಂದರೆ ಎರಡು ಬಗೆ. ಮನುಷ್ಯರು ಮಾತಾಡುವ ಮಾತುಗಳು, ಮನುಷ್ಯರು ಮಾತಾಡುವುದು, ಬರೆಯುವುದು, ಹೇಳುವುದು ಒಂದು. ಎರಡನೆಯದೇನೆಂದರೆ ಶಾಸ್ತ್ರೀಯ ಶಬ್ದ. ಮನುಷ್ಯರು ಮಾತಾಡುವುದು ಮುಖ್ಯ ಶಬ್ದ ಪ್ರಮಾಣವಲ್ಲ. ಏಕೆಂದರೆ ಇನ್ನೊಂದು ಮನುಷ್ಯರು, ಒಬ್ಬರು ಉದಾಹರಣೆಗೆ ಹೇಳೋಣ, ಒಬ್ಬರು ಮನುಷ್ಯರು ಬಂದು ಅಲ್ಲೇನೋ ಆಗಿದೆ ಎಂದು ಬಂದು ಹೇಳಿದ್ದಾರೆ ನಮಗೆ. ಏನೋ ಅಮೆರಿಕಾ ನೋಡಿ ಬಂದ, ಹಿಮಾಲಯವನ್ನು ನೋಡಿ ಬಂದ, ಹಿಮಾಲಯ ಪರ್ವತ ಹೀಗಿರುತ್ತದೆ ಎಂದು ಹೇಳಿದ. ಋಷಿಕೇಶ, ಹರಿದ್ವಾರ, ಕಾಶಿ ಹೀಗಿರುತ್ತದೆ ಎಂದು ಹೇಳಿದ. ಇದು ಅವರು ಬಂದು ಹೇಳಿದ್ದರೆ ನಮಗೆ ಅವರು ಹೇಳಿರುವುದರಿಂದ ಸ್ವಲ್ಪ ಮಾಹಿತಿ ಆಗುತ್ತದೆ. ಆದರೆ ಇದಕ್ಕೆ ಶಬ್ದ ಪ್ರಮಾಣವೇ ಸ್ವತಂತ್ರ ಪ್ರಮಾಣ ಅಲ್ಲ ಈ ವಿಷಯದ. ಏಕೆಂದರೆ ಅವರು ನೋಡಿದ್ದನ್ನು ಅವರು ಹೇಗೆ ನೋಡಿದ ಎಂದು ಎರಡು ಅಂಶ. ಒಂದು ಅಂಶ ಏನೆಂದರೆ ಅವರು ತನ್ನ ಕಣ್ಣಿನಿಂದ ನೋಡಿ ಬಂದು ನಮಗೆ ಹೇಳಿದ. ಅವರು ಯಾವ ಕಣ್ಣಿನ ಪ್ರಮಾಣದಿಂದ, ಪ್ರತ್ಯಕ್ಷ ಪ್ರಮಾಣದಿಂದ ನೋಡಿದನೋ ಆ ಪ್ರಮಾಣ ನಮ್ಮ ಹತ್ತಿರ ಇದೆ, ನಾವು ಹೋಗಿ ನೀರಾಗಿ ನೋಡಿಕೊಳ್ಳಬಹುದು. ಅಂದರೆ ಒಂದು ಪ್ರಮಾಣದಿಂದ ನೋಡಿ ಬಾಯಿದಿಂದ ಹೇಳ್ತಾ ಇದ್ದಾರೆ. ಅಂದರೆ ಬಾಯಿದಿಂದ ಹೇಳುವುದು ಕಾಶಿ ಕುರಿತು ತಿಳ್ಕೊಳ್ಳುವುದಕ್ಕೆ ಅವರ ವಚನ ಮಾತ್ರವೇ ಪ್ರಮಾಣವಲ್ಲ. ಏಕೆಂದರೆ ನಾವು ಹೋಗಿ ನೋಡಬಹುದು. ಅಂದರೆ ಕಣ್ಣಿನಿಂದ ನೋಡತಕ್ಕ ವಿಷಯವನ್ನು ಒಬ್ಬನು ನೋಡಿ ನಮಗೆ ಬಂದು ಹೇಳಿದರೆ ಈ ಮಾತಿಗೆ ಎಷ್ಟು ಬೆಲೆ? ಈ ಮಾತುವನ್ನು ಅನುವಾದ ಹೇಳ್ತೀವಿ, ಸ್ವತಂತ್ರ ಪ್ರಮಾಣ ಅಲ್ಲ. ಅನುವಾದ ಅಂದರೆ ಒಬ್ಬರು ಹೇಳಿದ್ದನ್ನು ಇದು ರಿಪೀಟ್ ಮಾಡುವುದು. ಅನುವಾದ ಕನ್ನಡದಲ್ಲಿ ಹೇಳ್ತೀವಿ ನೋಡಿ, ಟ್ರಾನ್ಸ್ಲೇಷನ್. ಅಂದರೆ ಒಬ್ಬರು ಹೇಳಿದ್ದನ್ನು ತಿಳಿಸಿದ್ದನ್ನು, ಅವರ ಕಣ್ಣುಗಳು ತಿಳಿಸಿದ್ದನ್ನು ನಮಗೆ ಬಂದು ಬಾಯಿನಿಂದ ಹೇಳ್ತಾ ಇದ್ದಾನೆ. ನಾವು ಸೆಕೆಂಡ್ ಹ್ಯಾಂಡ್ ಆಗಿ ತಿಳ್ಕೊಳ್ತಾ ಇದ್ದೀವಿ, ನೇರಾಗಿ ಪ್ರಮಾಣ ಅಲ್ಲ. ಯಾವ ವಿಷಯ ಇನ್ನೊಂದು ಬೇರೆ ಪ್ರಮಾಣದಿಂದ ತಿಳಿಯಕ್ಕಾಗಲ್ಲವೋ ಅದನ್ನು ಶಬ್ದ ಮಾತ್ರ, ಅದನ್ನು ವಾಕ್ಯ ತಿಳಿಸಿದ್ದರೆ ಅದು ಪ್ರಮಾಣ ಹೇಳ್ತೀವಿ. ಉದಾಹರಣೆಗೆ ಸ್ವರ್ಗ. ಸ್ವರ್ಗ ಇದೆ, ಪರಲೋಕ ಇದೆ, ಪುಣ್ಯಪಾಪಗಳಿವೆ, ಪುನರ್ಜನ್ಮ ಇದೆ. ಇದನ್ನು ಪ್ರತ್ಯಕ್ಷದಿಂದ ನೋಡೋಕ್ಕಾಗುತ್ತದೆ? ನಮಗೆ ಪುನರ್ಜನ್ಮ ಇದೆ ಎಂದು ಕಣ್ಣಿನಿಂದ ಗೊತ್ತಾಗ್ತದೆ? ಸ್ವರ್ಗ ಇದೆ ಎಂದು ಗೊತ್ತಾಗ್ತದೆ? ಪುಣ್ಯಪಾಪಗಳಿವೆ ಎಂದು ಗೊತ್ತಾಗ್ತದೆ? ಅಲ್ಲ. ಅಂದರೆ ಪರಲೋಕ, ಸ್ವರ್ಗ ಆಗಲಿ ನರಕ ಆಗಲಿ ಬೇರೆ ಲೋಕಗಳಾಗಲಿ, ಪುನರ್ಜನ್ಮ ಇದೆ ಎಂದು, ಪುಣ್ಯಪಾಪಗಳಿವೆ ಎಂದು, ದೇವಾದಿಗಳಿದ್ದಾರೆ ಎಂದು, ಈ ವಿಷಯಗಳು ನಮಗೆ ಪ್ರತ್ಯಕ್ಷದಿಂದ ಈ ಇಂದ್ರಿಯಗಳಿಂದ ನೋಡುವ ಅವಕಾಶವಿಲ್ಲ, ನೋಡೋಕ್ಕಾಗಲ್ಲ. ಅದರಿಂದ ಈ ವಿಷಯಗಳು ಕೇವಲ ಶಾಸ್ತ್ರ ಹೇಳಿದೆ ಎಂದೇ ಒಪ್ಪಬೇಕಷ್ಟೆ. ಶಾಸ್ತ್ರ ಏಕೆಂದರೆ ಈ ವಿಷಯಕ್ಕೆ ಶಾಸ್ತ್ರವೇ ಸ್ವತಂತ್ರ ಪ್ರಮಾಣ. ಹೇಗೆ
ಬಣ್ಣವನ್ನು ನೋಡುವುದಕ್ಕೆ ಕಣ್ಣು ಮಾತ್ರ ಪ್ರಮಾಣವೋ, ಕಣ್ಣಿಲ್ಲ ಅಂದರೆ ಇವು ಬಣ್ಣ ಗೊತ್ತಾಗಲ್ಲ ಅಷ್ಟೇ. ಹಾಗೆ ಸ್ವರ್ಗ ಇದೆ, ಪರಲೋಕ ಇದೆ, ಪುಣ್ಯ ಪಾಪಗಳಿವೆ ಎಂಬುದು ಶಾಸ್ತ್ರ ಇಲ್ಲ ಅಂದರೆ ನಮಗೆ ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಅಂದರೆ ಗೊತ್ತೇ ಆಗಲ್ಲ. ಅಂದರೆ ಆ ವಿಷಯಕ್ಕೆ ಅದೇ ಪ್ರಮಾಣ, ಆ ಪ್ರಮಾಣ ಇಲ್ಲದಿದ್ದರೆ ನೋ ವೇ ಆಫ್ ಲೈಫ್. ಈಗ ನೋಡುವ ಚಾನ್ಸೇ ಇಲ್ಲ, ತಿಳ್ಕೊಂಡು ಸಾಧ್ಯತೆಯೇ ಇಲ್ಲ. ಅದನ್ನೇ ಪ್ರಮಾಣ ಹೇಳ್ತೀವಿ ಅಷ್ಟೇ ಹೊರತು, ಅವರು ಕಣ್ಣಿನಿಂದ ನೋಡಿ ಬಂದು ನಮಗೆ ಹೇಳಿದರೆ ಇವರು ಹೇಳಿದ್ದು ಪ್ರಮಾಣ ಅಂದರೆ ಕ್ವಶ್ಚನ್ ಮಾಡ್ತೀವಿ. ಅವರು ಹೇಗೆ ಹೇಳಿದ್ದಾನೆ, ಅವ್ರು ನೋಡಿದ್ದಾನೆ, ಅವರು ನೋಡಿದ್ದಾರೆ, ನನಗೂ ಕಂಡಿದೆ, ನಾನು ನೋಡ್ಕೊಳ್ಳಬಹುದು. ನೋಡಿಕೊಂಡು ನೀವು ನೋಡಿ ಬಂದು, ಕಾಶಿ ನೋಡಿ ಬಂದು ನಮಗೆ ಹೇಳಿದ್ದರೆ ನೀವು ಹೇಳಿದ್ದು ಎಷ್ಟರ ಮಟ್ಟಿಗೂ ಸರಿಯಾಗಿದೆ ಎಂದು ನಾನು ವೆರಿಫೈ ಮಾಡಿಕೊಂಡು ಹೌದೋ ಅಲ್ಲವೋ ನಾನು ಕನ್ಫರ್ಮ್ ಮಾಡಬಹುದು, ಅಂದರೆ ವೆರಿಫೈ ಮಾಡಬಹುದು. ಅವರು ಹೇಳಿದ ಮಾತನ್ನು ನಮ್ಮ ಕಣ್ಣುಗಳು ವೆರಿಫೈ ಮಾಡುವುದಾದರೆ ಅದೇನು ಹೇಳ್ತೀವಿ, ಸ್ವತಂತ್ರ ಪ್ರಮಾಣವಲ್ಲ. ಹಿಂದೆ ಹೇಳಿದ್ದೀವಿ ನೋಡಿ, ಒಂದು ಪ್ರಮಾಣ ಹೇಳಿದ್ದನ್ನು ಇನ್ನೊಂದು ಪ್ರಮಾಣ ವೆರಿಫೈ ಮಾಡಿದರೆ ಅದು ಸ್ವತಂತ್ರ ಪ್ರಮಾಣ ಅಲ್ಲ, ಅದು ಅನುವಾದ ಆಗಿಬಿಡ್ತದೆ. ಆದ್ದರಿಂದ ಲೌಕಿಕ ಮಾತುಗಳು ಎಷ್ಟೋ ಅನುವಾದಗಳೇ ಆಗುತ್ತಾ ಇವೆ. ಶಾಸ್ತ್ರವೇ ನಿಜವಾದ ಪ್ರಮಾಣ. ಶಾಸ್ತ್ರವು ಯಾವ ವಿಷಯದಲ್ಲಿ ಪ್ರಮಾಣ? ಶಾಸ್ತ್ರದಲ್ಲಿ ಅನೇಕ ವಿಷಯಗಳು, ಮರ ಗಿಡಗಳಿವೆ, ಮನುಷ್ಯರಿದ್ದಾರೆ, ನಮಗೆ ಹಸಿವು ಬಾಯಾರಿಕೆ ಆಗುತ್ತದೆ ಎಂದು ಕೆಲವು ಪ್ರಸ್ತಾವನೆ ಇರುತ್ತದೆ, ಇದ್ದರೆ ಅದಕ್ಕೆ ಶಾಸ್ತ್ರ ಪ್ರಮಾಣ ಅಲ್ಲ. ಏಕೆಂದರೆ ನಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗುವ ವಿಷಯಗಳನ್ನು ಶಾಸ್ತ್ರ ಪ್ರಸ್ತಾವ ಮಾಡಿದರೆ, ಪ್ರಸ್ತಾವನೆ ಅಂದರೆ ರೆಫರೆನ್ಸ್ ಮಾಡಿದ್ದರೆ ಅದು ಶಾಸ್ತ್ರ ಹೇಳುತ್ತಾ ಇಲ್ಲ, ಅದು ಶಾಸ್ತ್ರ ಪ್ರಮಾಣವಲ್ಲ. ಶಾಸ್ತ್ರ ನಮಗೆ ಪ್ರತ್ಯಕ್ಷದಿಂದ ಅನುಮಾನ ಪ್ರಮಾಣದಿಂದ ಅನುಮಾನ ಪ್ರಮಾಣ ಅಂದರೆ ಲಾಜಿಕ್, ಪ್ರತ್ಯಕ್ಷ ಪ್ರಮಾಣವಾಗಲಿ ತರ್ಕದಿಂದ ಆಗಲಿ ಗೊತ್ತಾಗದೇ ಇರುವಂಥ ವಿಷಯವನ್ನು ಹೇಳಿದರೆ ಅದಕ್ಕೆ ಪ್ರಮಾಣ. ಅದಕ್ಕಾಗಿ ಶಾಸ್ತ್ರದಲ್ಲಿ ಕೆಲವೊಮ್ಮೆ ಮನುಷ್ಯರ ಕುರಿತು, ಇನ್ನೇನೋ ಕುರಿತು, ಮರ ಗಿಡಗಳು, ಸೂರ್ಯಚಂದ್ರ ನಕ್ಷತ್ರಗಳು, ಇದರ ಕುರಿತು ಸ್ವಲ್ಪ ಸ್ವಲ್ಪ, ಒಂದು ಸೂರ್ಯನಿದ್ದಾನೆ, ಪೃಥ್ವಿ ಇದೆ ಎಂದು ಹೇಳುತ್ತದೆ. ಇದಕ್ಕೆ ಅಯ್ಯೋ ಶಾಸ್ತ್ರ ಹೇಳಿದೆ, ಮನುಷ್ಯರಿದ್ದಾರೆ ಎಂದು ಹೇಳ್ತೀವ, ಒಪ್ಕೊಳ್ತೀವ? ಶಾಸ್ತ್ರ ನಮಗೆ ಪ್ರತ್ಯಕ್ಷದಿಂದ ಗೊತ್ತಾಗಿರುವ ವಿಷಯವನ್ನು ಹೇಳುತ್ತಾ ಇದೆ. ಅಂದರೆ ಅರ್ಥವೇನು? ಅದು ಅನುವಾದ ಆಗುತ್ತದೆ. ಶಾಸ್ತ್ರ ಎರಡು ಅಂಶಗಳು ಮಾಡುತ್ತದೆ. ಒಂದು ವಿಷಯವನ್ನು ತಿಳಿಸುವುದಕ್ಕೆ ಕೆಲವು ನಮಗೆ ಮೊದಲೇ ಗೊತ್ತಿರುವ ವಿಷಯ ಅಥವಾ ನಮಗೆ ಪ್ರತ್ಯಕ್ಷದಿಂದ ಅನುಮಾನದಿಂದ ಗೊತ್ತಾಗತಕ್ಕ ವಿಷಯಗಳನ್ನು ಎತ್ತಿ ಅಂದರೆ ಅದನ್ನು ಕೋಟ್ ಮಾಡಿ ಸ್ವಲ್ಪ ಅದನ್ನು ಟೂಲ್ಸಾಗಿ ಬಳಸಿಕೊಂಡು ಒಂದು ಹೊಸ ವಿಷಯವನ್ನು ಹೇಳ್ತದೆ. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ಎರಡು ಅಂಶಗಳಿರುತ್ತವೆ, ಒಂದು ಅನುವಾದ, ಒಂದು ಉಪದೇಶ. ಅನುವಾದ ಅಂದರೆ ನಮಗೆ ಪ್ರತ್ಯಕ್ಷದಿಂದ ಅನುಮಾನದಿಂದ ಗೊತ್ತಾಗತಕ್ಕ ವಿಷಯಗಳನ್ನು ಅಲ್ಲಿ ಪ್ರಸ್ತಾವ ಇರುತ್ತದೆ, ಬಟ್ ಅದು ಉಪದೇಶ ಅಲ್ಲ, ಅದು ಅನುವಾದ. ಏಕೆಂದರೆ ಯು ಕೆನ್ ನೋ ಅದರ್ವೈಸ್, ಇನ್ನೊಂದು ವೇ ಡಿಫರೆಂಟ್ಲಿ, ಇನ್ನೊಂದು ಪ್ರಮಾಣದಿಂದ ನಿಮಗೆ ತಿಳಿಯುವ ಅವಕಾಶ ಇದೆ. ನೀವು ತಿಳ್ಕೊಳ್ಳಬಹುದು, ತಿಳಿದಿರಬಹುದು ಅಲ್ಲವೇ? ಆದ್ದರಿಂದ ನಮಗೆ ತಿಳಿದಿದ್ದ ವಿಷಯವನ್ನೇ ಅಲ್ಲಿ ಅದು ಪ್ರಸ್ತಾವನೆ ಮಾಡುತ್ತಾ ಇದೆ. ಏಕೆಂದರೆ ಏನೋ ಒಂದು ಹೊಸ ವಿಷಯ ಹೇಳುವುದಕ್ಕೆ ಇವುಗಳನ್ನು ಒಂದು ಕಾಂಟೆಕ್ಸ್ಟ್ಗೋಸ್ಕರ, ಆ ಸಿಚುವೇಷನ್ಗೋಸ್ಕರ ಬಳಸ್ಕೊಳ್ತಾ ಇದೆ. ಕೆಲವೊಮ್ಮೆ ಕತೆ ಹೇಳುವಾಗ ನಮಗೆ ಗೊತ್ತಿರುವ ವಿಷಯಗಳನ್ನು ಹೇಳಿ ಹೇಳಿ ಅದರಲ್ಲಿ ಒಂದು ಹೊಸ ವಿಷಯವನ್ನು ಹೇಳ್ತೀವಿ. ಆ ಹೊಸ ವಿಷಯವೇ ಉಪದೇಶ, ಗೊತ್ತಿರುವ ವಿಷಯಗಳೆಲ್ಲ ಅನುವಾದ, ಅದು ಉಪದೇಶ ಅಲ್ಲ. ಆದ್ದರಿಂದ ಶಾಸ್ತ್ರ ನಮಗೆ ಸ್ವರ್ಗ ಪರಲೋಕ ಪುನರ್ಜನ್ಮ, ಅದೇ ಮನುಷ್ಯನಿಗೆ ದೇಹ ಇದೆ, ಎರಡು ಕಣ್ಣುಗಳಿವೆ, ಎರಡು ಕೈಕಾಲುಗಳಿವೆ ಅಂದರೆ ಅದು ಶಾಸ್ತ್ರಕ್ಕೆ ಪ್ರಮಾಣವಲ್ಲ. ಇವರು ಹೇಳ್ತಾರೆ ಶಾಸ್ತ್ರ ಹೇಳುತ್ತಾ ಇದೆ, ಹೇಳಲು ಹೇಳಿದ್ದರೂ ಶಾಸ್ತ್ರ ಪ್ರಮಾಣವಲ್ಲ. ಏಕೆ? ನಾನೇ ನೋಡಿಕೊಳ್ಳಬಹುದು, ನನಗೆ ಗೊತ್ತಾಗ್ತಾ ಇದೆ, ಶಾಸ್ತ್ರ ಏಕೆ ಹೇಳಬಹುದು? ನನಗೆ ಗೊತ್ತಾಗಿದ್ದನ್ನೇ ಶಾಸ್ತ್ರ ಮತ್ತೆ ಹೇಳಿದರೆ ವೇಸ್ಟ್ ಆಗುತ್ತದೆ. ಶಾಸ್ತ್ರ ಶಾಸ್ತ್ರ ಆದರೂ ಹೇಗೆ ಹೇಳುತ್ತದೆ? ನಮ್ಮ ಪ್ರತ್ಯಕ್ಷ ಪ್ರಮಾಣದಿಂದ ತಾನು ನೋಡಿ ಹೇಳುತ್ತದೆ. ನನಗೆ ಪ್ರತ್ಯಕ್ಷ ಪ್ರಮಾಣ ಇದೆ, ನಾನು ನೋಡಿದ್ದನ್ನೇ ನೀವು ನೋಡಿ ಹೇಳಿದ್ದರೆ ನನಗೆ ನೋಡಿ ನಾನು ಗೊತ್ತಿದ್ದನ್ನೇ ನೀವು ಹೇಳ್ತಾ ಇದ್ದೀರಿ, ಏಕೆ ನಿಮ್ಮ ಸ್ಪೆಷಾಲಿಟಿ ಏನು? ನಾವು ನೋಡಿದ್ದರೂ ಗೊತ್ತಾಗಲ್ಲ, ಏಕೆ ನಮ್ಮ ಕಣ್ಣುಗಳಿಂದ ಗೊತ್ತಾಗದೇ ಇರುವ ವಿಷಯ ಹೇಳಿದ್ದರೆ ಅಯ್ಯೋ ಅದಕ್ಕೆ ನೀವೇ ಹೇಳಬೇಕು, ನಿಮ್ಮಿಂದಲೇ ಕಲಿಯಬೇಕು, ನೀವು ಹೇಳದಿದ್ದರೆ ನಮಗೆ ತಿಳಿಯುವ ಚಾನ್ಸ್ ಇಲ್ಲ, ಅದಕ್ಕಾಗಿ ನೀವೇ ಪ್ರಮಾಣ, ಇದು ಪ್ರಮಾಣ. ಅದಕ್ಕಾಗಿ ಶಾಸ್ತ್ರ ಸ್ವರ್ಗ ಪರಲೋಕಾದಿಗಳು ಅಂದರೆ ಪರಲೋಕ ಪುನರ್ಜನ್ಮ ಇತ್ಯಾದಿಗಳು, ಇದಕ್ಕೆ ಶಾಸ್ತ್ರವೇ ಪ್ರಮಾಣ. ಒಂದು ಶಾಸ್ತ್ರ ಪ್ರಮಾಣ ಮತ್ತು ಎರಡು ಬಗೆ ಇದೆ. ಒಂದು ನಿತ್ಯ ಪರೋಕ್ಷಗಳನ್ನೇ ಹೇಳುತ್ತದೆ, ಸ್ವರ್ಗ ಪರಲೋಕ ಎನ್ನುವುದು ನಿತ್ಯ ಪರೋಕ್ಷ, ಹೀಗೆ ಗೊತ್ತಾಗುವ ಚಾನ್ಸ್ ಇಲ್ಲ. ಇನ್ನೊಂದು ತತ್ವ ಇದೆ, ಆತ್ಮತತ್ವ, ಪರಮಾತ್ಮ ತತ್ವ, ಜಗತ್ತಿನ ತತ್ವ, ಇದು ನಮ್ಮ ಅನುಭವದಲ್ಲಿದೆ ಆದರೆ ಗೊತ್ತಾಗ್ತಾ ಇಲ್ಲ. ಈಗ ವೇದದಲ್ಲಿ ಎರಡು ಅಂಶ ಇದೆ, ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ. ಕರ್ಮಕಾಂಡವೇನೋ ಈಗ ಇದು ಪರಲೋಕಗಳು ಇದೆಲ್ಲ ಹೇಳುತ್ತದೆ, ಪುಣ್ಯ ಪಾಪ ಇದೆಲ್ಲ. ಈಗ ಜ್ಞಾನಕಾಂಡ ಏನು ಹೇಳುತ್ತದೆ ಅಂದರೆ ಆತ್ಮತತ್ವವನ್ನೇ ಹೇಳ್ತದೆ.
ಈ ಇದು ಒಟ್ಟು ವೇದ ಸೇರಿಕೊಂಡು ನಮಗೆ ಗೊತ್ತಿಲ್ಲದೆ ವಿಷಯ ಹೇಳುತ್ತದೆ. ಅದು ಇತರ ಪ್ರಮಾಣಗಳಿಂದ ಏನು ಪ್ರಯತ್ನ ಮಾಡಿದರೂ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಗೊತ್ತಾಗುವ ಚಾನ್ಸ್ ಇಲ್ಲ. ಅದಕ್ಕಾಗಿ ಶ್ರುತಿ ಆ ವಿಷಯದಲ್ಲೇ ಸ್ವತಂತ್ರ ಪ್ರಮಾಣ. ಕಣ್ಣಿನಿಂದ ಬಣ್ಣ ಗೊತ್ತಾಗುವ ಹಾಗೆ ಶ್ರುತಿಯಿಂದಲೇ ನಮಗೆ ಬ್ರಹ್ಮಾನುಭವ ಗೊತ್ತಾಗ್ತದೆ, ಇಲ್ಲದರೆ ಗೊತ್ತಾಗಲ್ಲ, ಬ್ರಹ್ಮಜ್ಞಾನ ಆಗುತ್ತೆ. ಅದಕ್ಕಾಗಿ ಶ್ರುತಿ ಪ್ರಮಾಣ ಎಂದು ಹೇಳಿದ್ದೀವಿ. ಅದರಲ್ಲಿ ಶ್ರುತಿಗೆ ಎರಡು ಅಂಶಗಳಿವೆ, ಒಂದು ಕರ್ಮಕಾಂಡ, ಒಂದು ಜ್ಞಾನಕಾಂಡ. ಕರ್ಮಕಾಂಡದಲ್ಲಿ ಹೇಳುವ ವಿಷಯಗಳು ಈಗ ಅನುಭವದಲ್ಲಿಲ್ಲ. ಈಗ ಪುಣ್ಯ ಮಾಡಿ ನಾವು ಪುಣ್ಯ ಮಾಡಿಕೊಂಡರೆ, ಪುಣ್ಯ ಕರ್ಮಗಳು ಮಾಡು, ಇದು ಮಾಡಿದರೆ ನಿಮಗೆ ಪುಣ್ಯ ಬರುತ್ತದೆ, ಸದ್ಗತಿ ಆಗುತ್ತದೆ, ಮುಂದಿನ ಜನ್ಮದಲ್ಲಿ ಇದು ಆಗುತ್ತದೆ ಅಂದರೆ ಇದು ವಿಶ್ವಾಸ ಮಾಡಬೇಕು, ನಮಗೆ ಗೊತ್ತಾಗುವ ಚಾನ್ಸ್ ಇಲ್ಲ. ಅದು ಕರ್ಮ ಮಾಡಿ ಶರೀರ ಬಿಟ್ಟು ಸತ್ತು ಹೋದ ನಂತರ ಆ ಲೋಕಕ್ಕೆ ಹೋದರೆ ಆವಾಗ ಕರ್ಮಫಲ ಬರುತ್ತದೆ, ಆವಾಗ ಗೊತ್ತಾಗ್ತದೆ, ಬಟ್ ಈಗ ಮಾತ್ರ ಗೊತ್ತಾಗುವ ಚಾನ್ಸ್ ಇಲ್ಲ. ಈಗ ಅದು ವಿಶ್ವಾಸ, ಶಾಸ್ತ್ರ ಹೇಳಿದ್ದನ್ನು ನಂಬಬೇಕು. ಈಗ ಜ್ಞಾನಕಾಂಡ ಹೇಳಿದ್ದನ್ನು ಈಗೇ ಅನುಭವದಲ್ಲಿದೆ, ನಾನು ಬ್ರಹ್ಮ ಎನ್ನುವುದು ಈಗಲೇ ತಿಳ್ಕೊಳ್ಳಬಹುದು. ಏಕೆಂದರೆ ಈ ಜನ್ಮದಲ್ಲೇ ಅನುಭವದಲ್ಲಿ ತಾನು ಬ್ರಹ್ಮ, ತಾನು ದೇಹ ಅಲ್ಲ, ಇಂದ್ರಿಯ ಅಲ್ಲ, ಮನಸ್ಸು ಅಲ್ಲ, ಜೀವನಲ್ಲ, ಪರಮಾತ್ಮ ಎಂದು ತಿಳ್ಕೊಳ್ಳಬಹುದು. ಈಗೇ ಇರುವ ಅನುಭವವನ್ನೇ ಹೆಚ್ಚು ತೋರಿಸ್ತಾ ಇದೆ. ಆದರೆ ಇದನ್ನು ನಾವು ಪ್ರತ್ಯಕ್ಷದಿಂದ ಅನುಮಾನದಿಂದ ತಿಳಿಸ್ಕೊಳ್ಳುವ ಚಾನ್ಸ್ ಇಲ್ಲ. ಶ್ರುತಿ ಹೇಳುವವರೆಗೂ ನಮಗೆ ಗೊತ್ತೇ ಆಗಲ್ಲ, ಇಲ್ಲೇ ಇದೆ ಆದರೆ ಗೊತ್ತಾಗಲ್ಲ, ನೀವು ಎಷ್ಟು ಮಾಡಿದ್ರೆ ಪ್ರಯತ್ನ ಮಾಡಿದ್ರೂ ಗೊತ್ತಾಗಲ್ಲ. ಅಂದರೆ ಬಣ್ಣ ಇಲ್ಲೇ ಇದೆ, ಕಣ್ಣು ಮುಚ್ಚಿಕೊಂಡ್ರೆ, ಕಣ್ಣು ಮುಚ್ಚಿಕೊಂಡಾಗ ಬಣ್ಣ ಇಲ್ಲಿದೆ, ನಿಮ್ಮ ಕೈಗೇ ಇದೆ ಬಣ್ಣ, ನೀವು ಕಣ್ಣು ತೆಗೆಯೋರು ಗೊತ್ತಾಗಲ್ಲ, ತಾನೇ ಬ್ರಹ್ಮ ಆದರೆ ಗೊತ್ತಾಗ್ತಾ ಇಲ್ಲ. ಶಾಸ್ತ್ರ ಹೇಳಿದಾಗ ಹೌದಪ್ಪ ನಿಮಗೆ ಗೊತ್ತೇ ಆಗಲಿಲ್ಲ, ಹೌದು ಗೊತ್ತಾಗಲ್ಲ, ಹೇಳೋರು ಗೊತ್ತಾಗಲ್ಲ. ಅದಕ್ಕಾಗಿ ಶಾಸ್ತ್ರ ನಾನು ಬ್ರಹ್ಮ ಎಂದು ತಿಳಿಯುವುದಕ್ಕೆ ಬ್ರಹ್ಮಾತ್ಮ ಜ್ಞಾನಕ್ಕೆ ಶಾಸ್ತ್ರ ಜ್ಞಾನಕಾಂಡ ಪ್ರಮಾಣ, ಉಪನಿಷತ್ತುಗಳು. ಕರ್ಮಕಾಂಡ ಮಿಕ್ಕ ವಿಷಯಗಳಿಗೆ ಪ್ರಮಾಣ. ಇಲ್ಲಿ ಇನ್ನೊಂದು ವಿಷಯ, ಇತರ ಪ್ರಮಾಣಗಳು ಅಂದರೆ ಪ್ರತ್ಯಕ್ಷ ಅನುಮಾನ. ಅನುಮಾನ ಅಂದರೆ ಲಾಜಿಕ್, ತರ್ಕ ಎಂದರ್ಥ. ಪ್ರತ್ಯಕ್ಷ ಅನುಮಾನ ಪ್ರಮಾಣಗಳಿಂದ ಗೊತ್ತಾಗದೇ ಇರುವ ವಿಷಯದನ್ನೇ ಶ್ರುತಿ ಹೇಳಬೇಕು, ಒಂದು. ಇನ್ನೊಂದು ಏನೆಂದರೆ ಇನ್ನೊಂದು ಪ್ರಮಾಣಕ್ಕೆ ವಿರುದ್ಧವೂ ಹೇಳಬಾರದು. ಶಾಸ್ತ್ರ ಪ್ರತ್ಯಕ್ಷಕ್ಕೆ ವಿರುದ್ಧ ಹೇಳಬಾರದು. ಪ್ರತ್ಯಕ್ಷಕ್ಕೆ ವಿರುದ್ಧ ಹೇಳುತ್ತಾ ಇದೆ ಅಂದರೆ ಶಾಸ್ತ್ರ ಹೇಳುವ ವಿಷಯ ಪ್ರತ್ಯಕ್ಷ ವಲಯಕ್ಕೆ ಬಂದಿದೆ ಎಂದರ್ಥ. ಪ್ರತ್ಯಕ್ಷ ವಲಯ ಅಂದರೆ ಪ್ರತ್ಯಕ್ಷ ಏರಿಯಾ. ಇದು ನೋಡು, ಇದು 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 ನಾನು ಪೆನ್ ಎಂದು ಹೇಳ್ತೀನಿ. ಶಾಸ್ತ್ರ ಹೇಳಿದ್ರೆ ಇದು ಪೆನ್ ಅಲ್ಲ, ಪೆನ್ಸಿಲ್ ಎಂದು ಹೇಳ್ತದೆ, ನಾವು ಒಪ್ಕೊಳ್ತೀವ. ಅಂದರೆ ಪ್ರತ್ಯಕ್ಷ ಅನುಭವಕ್ಕೆ ವಿರುದ್ಧವಾಗಿ ಹೇಳಿದ್ದರೆ ಶಾಸ್ತ್ರ ಪ್ರಮಾಣವಾಗಲ್ಲ. ಅಂದರೆ ಒಂದು ಪ್ರಮಾಣಕ್ಕೆ ಒಂದು ಪ್ರಮಾಣ ಹೇಳಿದ್ದನ್ನು ಇನ್ನೊಂದು ಪ್ರಮಾಣ ಹೌದು ಎಂದು ಕನ್ಫರ್ಮ್ ಮಾಡಲ್ಲ, ಅಲ್ಲ ಎಂದು ಖಂಡಿಸಕ್ಕಾಗಲ್ಲ. ಏಕೆಂದರೆ ಇನ್ನೊಂದು ಪ್ರಮಾಣಕ್ಕೆ ಸ್ಥಾನವಿಲ್ಲ. ಸಪೋಸಿಂಗ್ ಒಂದು ಪ್ರಮಾಣ ಇನ್ನೊಂದು ಕಣ್ಣು ಹೇಳಿದ್ದ ಬಣ್ಣವನ್ನು ಕಿವಿ ಬಂದು ಅದು ಅಲ್ಲ ಎಂದು ಹೇಳಿದ್ದರೆ ತಪ್ಪಾಗುತ್ತದೆ, ಅದು ಹಂಗಲ್ಲ, ಅಂಥದ್ದಿಲ್ಲವೇ ಇಲ್ಲ ಪ್ರಕೃತಿಯಲ್ಲಿ, ಅಂಥದ್ದಿಲ್ಲ. ಆದ್ದರಿಂದ ಶ್ರುತಿ ಹೇಳುವುದು ನಮ್ಮ ಪ್ರತ್ಯಕ್ಷದಿಂದ ಕಂಡುಬರುವ ವಿಷಯವನ್ನು ಉಲ್ಟಾ ಹೇಳಿದ್ದರೆ ಶ್ರುತಿ ಪ್ರಮಾಣವಲ್ಲ. ಒಂದು ಕಡೆ ಗೀತಾ ಭಾಷ್ಯದಲ್ಲಿ, ಬೇರೆ ಕಡೆಯೂ ಹೇಳ್ತಾರೆ ಶಂಕರಾಚಾರ್ಯರು, ಶ್ರುತಿ ಅಗ್ನಿ ಶೀತಲವಾಗಿದೆ ಬೆಳಗಲ್ಲ ಎಂದು ಯಾರಾದರೂ ಹೇಳಿದ್ದರೆ ಶ್ರುತಿ, ಸಾವಿರ ಶ್ರುತಿ ವಾಕ್ಯ ಹೇಳಿದ್ದರೂ ನಾವು ಒಪ್ಪಲ್ಲ ಎಂದು ಹೇಳಿಬಿಟ್ರೆ ಶಂಕರಾಚಾರ್ಯ. ಅಗ್ನಿ ಶೀತಃ ನ ಪ್ರಕಾಶತೆ ಇತಿ ವದನ್ ಸಹಸ್ರ ವಾಕ್ಯಾನ್ಯಪಿ ಪ್ರಮಾಣ ನ ಭವತಿ. 1000 ಉಪನಿಷತ್ತು ಹೇಳಿದ್ದರೂ ಪ್ರಮಾಣವಾಗಲ್ಲ ಎಂದು ಹೇಳಿ. ಏಕೆ ಅಂದರೆ ಪ್ರತ್ಯಕ್ಷವಾಗಿ ಇರುವುದಕ್ಕೆ ಶಾಸ್ತ್ರ ವಿರುದ್ಧವಾಗಿ ಹೇಳುವ ಹಾಗಿಲ್ಲ, ಹೇಳೋಕ್ಕಾಗಲ್ಲ. ಅಂದರೆ ನಾವು ಶ್ರುತಿಯನ್ನು ನೋಡುವಾಗ ನಮ್ಮ ಪ್ರತ್ಯಕ್ಷಕ್ಕೆ ವಿರುದ್ಧವಾಗದ ವಿಷಯವನ್ನೇ ಹೇಳುತ್ತದೆ ಎಂದು ತಿಳ್ಕೊಳ್ಳಬೇಕು. ಹಾಗೆ ಅನುಮಾನ, ಅನುಮಾನ ಅಂದರೆ ತರ್ಕ. ತರ್ಕಕ್ಕೆ ತರ್ಕದಿಂದ ಗೊತ್ತಾದರೆ ತರ್ಕ ಪ್ರಮಾಣವೇ ಆಗುತ್ತೆ. ತರ್ಕ ಅಂದರೆ ಅನುಮಾನ. ಅನುಮಾನದಿಂದ ಗೊತ್ತಾಗುವ ವಿಷಯವಾದರೆ ಅನುಮಾನನೇ ಹೇಳಿಬಿಡ್ತದೆ, ಶ್ರುತಿ ಯಾಕೆ? ಶ್ರುತಿ ಬೇಕಾಗಿಲ್ಲ ಅಲ್ಲ. ಅನುಮಾನದಿಂದ ಗೊತ್ತಾಗುವ ವಿಷಯವಾದರೆ ಅನುಮಾನನೇ ತಿಳಿಸಿಬಿಡ್ತದೆ, ಅನುಮಾನ ಪ್ರಮಾಣದಿಂದಲೇ ಗೊತ್ತಾಯಿತು, ಶ್ರುತಿ ಏಕೆ? ಶ್ರುತಿ ಬೇಕಾಗಿಲ್ಲ. ಅನುಮಾನ ಪ್ರಮಾಣದಿಂದ ಗೊತ್ತಾಗಲ್ಲ, ಹೇಳುವಕ್ಕಾಗಲ್ಲ. ಏಕೆಂದರೆ ಅನುಮಾನ ಈಸ್ ಎ ಲಿಮಿಟೆಡ್, ಅನುಮಾನ ಪ್ರಮಾಣದ ವಲಯಕ್ಕೆ ಹೊರಗೆ ಇದೆ ಅನುಮಾನ ಏನು ತಿಳಿಸೋಕ್ಕಾಗಲ್ಲ. ಆವಾಗ ಆ ವಿಷಯವನ್ನು ಶ್ರುತಿ ಹೇಳುತ್ತದೆ. ಮತ್ತೊಂದು ವಿಷಯ, ಶ್ರುತಿ ಹೇಳುವುದು ಅನುಮಾನಕ್ಕೆ ವಿರುದ್ಧವಾಗಿ ಹೇಳಬಾರದು. ಉದಾಹರಣೆ ಹೇಳ್ತೀವಿ, ನಮಗೆ ಒಂದು ಕರ್ಮ ಮಾಡ್ತೀವಿ, ಒಂದು ಕರ್ಮ ಮಾಡಿದರೆ ಅದಕ್ಕೆ ಪುಣ್ಯ ಪಾಪ ಇರುತ್ತದೆ, ಪುಣ್ಯ ಪಾಪ ಇರುತ್ತದೆ ಎಂದು ಶ್ರುತಿ ಹೇಳಬೇಕು ನಮಗೆ. ಆದರೆ ಅಲ್ಲಿಯೂ ಪ್ರತ್ಯಕ್ಷಕ್ಕೆ ಅನುಮಾನಕ್ಕೆ ಉಲ್ಟ ವಿರುದ್ಧವಾಗಿ ಹೇಳಬಾರದು. ಒಂದು ಜನ್ಮ ಇರುತ್ತದೆ,
ಒಂದು ಜನ್ಮದಲ್ಲಿ ನೀವು ಎಷ್ಟು ಕರ್ಮಗಳು ಮಾಡ್ತೀರಿ? 10, 20, 100, 1000 ಪಾಪಕರ್ಮಗಳು ಮಾಡ್ತೀರಿ. ಆದ್ದರಿಂದ ನೀವು ಶಾಶ್ವತವಾಗಿ ನರಕಕ್ಕೆ ಹೋಗ್ತೀರಿ, ಶಾಶ್ವತವಾಗಿ ಸ್ವರ್ಗ ಹೋಗ್ತೀರಿ ಅಂದರೆ ಅದು ಯುಕ್ತಿ ವಿರುದ್ಧವಲ್ಲವಾ? ಅವರು ಹೇಳ್ತಾರೆ ಶಾಸ್ತ್ರ ಹೇಳಿದ್ದು ನಾವು ಒಪ್ಪಬೇಕು. ಶಾಸ್ತ್ರ ಹೇಳಿದ್ದಾದರೂ ಯುಕ್ತಿಗೆ ವಿರುದ್ಧವಾಗಿ ಹೇಳುವ ಹಾಗಿಲ್ಲ. ಇದೆಲ್ಲ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದ ತುಂಬ ವಾಕ್ಯಗಳು ನಾನು ಸಂಗ್ರಹ ಮಾಡಿ ಇಟ್ಕೊಂಡೆ. ಇದೆಲ್ಲ ಹೇಳ್ತಾರೆ ವಿವೇಕಾನಂದ. ಶಾಸ್ತ್ರದಲ್ಲಿಯೂ ಇದೆ, ವಿವೇಕಾನಂದರು ಹೇಳ್ತಾರೆ. ಅಂದರೆ ಒಂದು ಪ್ರಮಾಣಕ್ಕೆ ಪ್ರತ್ಯಕ್ಷದಿಂದ ಅನುಮಾನ ಪ್ರಮಾಣದಿಂದ ಗೊತ್ತಾಗಬಾರದು. ಅಂದರೆ ಪ್ರತ್ಯಕ್ಷ ಅನುಮಾನದ ವಲಯಕ್ಕೆ ಬರದೇ ಇರುವಂಥ ವಿಷಯವನ್ನು ಶ್ರುತಿ ಹೇಳಬೇಕು. ಇನ್ನೊಂದು, ಪ್ರತ್ಯಕ್ಷ ಅನುಮಾನಕ್ಕೆ ವಿರುದ್ಧವೂ ಹೇಳಬಾರದು. ಅಂದರೆ ತರ್ಕಕ್ಕೆ, ತರ್ಕದಿಂದ ಗೊತ್ತಾಗುವಂಥದ್ದಲ್ಲ, ತರ್ಕಕ್ಕೆ ವಿರುದ್ಧವೂ ಅಲ್ಲ. ಅಂದರೆ ತರ್ಕಕ್ಕೆ ಅತೀತ ಎಂದು ಹೇಳ್ತೀವಿ. ಅಂಥದ್ದು ಶ್ರುತಿ ಹೇಳಿದರೆ ಪ್ರಮಾಣ. ಅದರಿಂದ ಸ್ವರ್ಗ ಎಂದು ಇದೆ ಅಂದರೆ ತರ್ಕದಿಂದ ಹೌದು ಇಲ್ಲ ಎಂದು ನೀವು ಪ್ರೂವ್ ಮಾಡೋಕ್ಕಾಗಲ್ಲ. ಅಂದರೆ ಆಗಬಹುದು ಎಂದು ಪ್ರಾಬಿಬಿಲಿಟಿ ಹೇಳಬಹುದು. ಪ್ರಾಬಿಬಿಲಿಟಿ ಲಾಜಿಕ್ ಎಂದು ಹೇಳ್ತೀವಿ ನೋಡಿ, ಸಂಭಾವನ. ಯುಕ್ತಿಯಿಂದ ಹೌದು ಈಗ ನಾವು ಒಳ್ಳೆಯ ಕೆಲಸ ಮಾಡಿದ್ದರೆ ಪುಣ್ಯ ಇದಾದರೆ ಆಗಬಹುದು ಅನಿಸುತ್ತದೆ, ಸಂಭಾವನೆ ಇದೆ. ಹೌದು ಎಂದು ತರ್ಕದಿಂದ ಪ್ರಮಾಣ ಮಾಡೋಕ್ಕಾಗಲ್ಲ, ಅಲ್ಲ ಎಂದು ನಿರೂಪಿಸೋಕ್ಕಾಗಲ್ಲ. ಅದನ್ನು ಶ್ರುತಿ ಹೇಳುತ್ತದೆ. ಇದು ಶ್ರುತಿ ಪ್ರಮಾಣ, ಶಬ್ದ ಪ್ರಮಾಣ ಅಂದರೆ ಅದು ಹಾಗೆ ಹೇಳಬೇಕೇ ಹೊರತು ಕೆಲವು ಮತಗಳು ತರ್ಕಕ್ಕೆ ವಿರುದ್ಧ, ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿದ್ದನ್ನು ನಮ್ಮ ಮತಗ್ರಂಥ ಹೇಳುತ್ತದೆ. ಆದರೂ ನಮ್ಮ ಮತಗ್ರಂಥ, ನಮ್ಮ ಗಾಡ್ ಹೇಳಿದ್ದಾನೆ, ನಮ್ಮ ಅಲ್ಲಾ ಹೇಳಿದ್ದಾನೆ, ನಮ್ಮ ಪ್ರವಾದ ಹೇಳಿದ್ದಾನೆ, ನೀವು ಒಪ್ಪಬೇಕು. ನೀವು ಇಲ್ಲಾಜಿಕಲ್ ಆಗಿದ್ದರು. ಒಬ್ಬನನ್ನು ಸೇಂಟ್ ಅಗಸ್ಟಿನ್ ಒಬ್ಬವನಿದ್ದಾನೆ, ಅವನು ಹೇಳ್ತಾನೆ ಬೈಬಲ್ನಲ್ಲಿ ಎಷ್ಟೋ ಇಲ್ಲಾಜಿಕಲ್ ಮಾತುಗಳಿವೆ. ಭಗವಂತ ಕ್ರೂರನಾಗಿ ಕಂಡು ಬರ್ತಾ ಇದ್ದಾನೆ, ಮನುಷ್ಯನಿಗೆ ಹಿಂಸೆ ಮಾಡ್ತಾ ಇದ್ದಾನೆ. ಒಂದೇ ಜನ್ಮ ಅಂತೆ, ಒಂದೇ ಜನ್ಮ ಆದರೆ ಕೆಲವರು ದುಃಖಿ, ಕೆಲವರು ಪಾಪಾತ್ಮರು, ಕೆಲವರು ಸುಖಿ, ಕೆಲವರು ದುಃಖಿ. ಒಂದು ಬೈಬಲ್ನಲ್ಲಿದೆ, ಎಲ್ಲ ಭಗವಂತನೇ ಸೃಷ್ಟಿ ಮಾಡಿದರೆ ಕೆಲವರು ಕುರುಡರು ಹೇಗೆ ಹಾಕಿದ್ದಾರೆ, ಕೆಲವರು ಕುರುಡರಾಗಿದ್ದಾರೆ, ಕೆಲವರಿಗೆ ಕಣ್ಣುಗಳಿವೆ, ಕೆಲವರು ಬಡವರಾಗಿದ್ದಾರೆ. ಇದಕ್ಕೆ ಕಾರಣ ಏನು ಹೇಳ್ತೀವಿ? ನಾವು ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಎಂದು ಹೇಳ್ತೀವಿ. ಲಾಜಿಕಲ್ಲಿ ಹೊಂದುತ್ತದೆ. ಅವರು ಏನು ಹೇಳ್ತಾರೆ ಗೊತ್ತಾ? ಬೈಬಲ್ನಲ್ಲಿ ಜೀಸಸ್ ಏನು ಹೇಳ್ತಾನೆ? ಅದು ಭಗವಂತನ ಇಚ್ಛ, ಅವರು ಇಷ್ಟ ಬಂದಂತೆ ಮಾಡಬಹುದು. ಈಗಲೂ ನೀವು ಮುಸ್ಲಿಮನ್ನು, ಕ್ರಿಶ್ಚಿಯನರನ್ನು ಕೇಳಿದರೆ ಅವರೇನು ಹೇಳ್ತಾರಂದರೆ ಇಂಥದ್ದು ಪ್ರಶ್ನೆ, ಭಗವಂತ ಏಕೆ ವ್ಯತ್ಯಾಸ ಮಾಡಿದ ಅಂದರೆ ಏನು ಹೇಳ್ತಾರೆ ಗೊತ್ತಾ? ನಾನು ಮುಸ್ಲಿಮರನ್ನು ಕೇಳಿದ್ದೀನಿ, ಅವ್ರ ಪುಸ್ತಕದಲ್ಲಿಯೂ ಹೀಗೆ ಇದೆ. ಅವರೇನು ಹೇಳ್ತಾರೆ ಗೊತ್ತಾ? ಈ ಸೃಷ್ಟಿ ಭಗವಂತ ತಾನು ಮಾಡಿದ್ದ, ತನಗೋಸ್ಕರ ಮಾಡಿಕೊಂಡಿದ್ದ, ತನ್ನ ಮನೆಯಲ್ಲಿ ತನ್ನ ಇಷ್ಟ ಬಂದಂತೆ ಮಾಡಿಕೊಳ್ತಾನೆ. ಉದಾಹರಣೆ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ನೀವು ಇಷ್ಟ ಬಂದಂತೆ ಮಾಡ್ಕೊಳ್ತೀರಿ, ಅವ್ರು ಇಷ್ಟ ಬಂದಂತೆ ಅವ್ರು ಮಾಡ್ಕೊಳ್ತೀವಿ, ನೀವು ಯಾರು ಪ್ರಶ್ನೆ ಮಾಡುವುದಕ್ಕೆ? ಅಂದರೆ ನಮ್ಮ ಶಾಸ್ತ್ರ ಹೇಳ್ತದೆ ಭಗವಂತ ಪಕ್ಷಪಾತಿ ಕ್ರೂರಿ ಆಗಬಾರದು. ಅದಕ್ಕೇನು ಹೇಳ್ತಾರೆ? ವೈಷಮ್ಯ ನೈರ್ಗುಣ್ಯ ದೋಷ. ಒಬ್ಬರನ್ನು ಧನಿಕನಾಗಿ ಸೃಷ್ಟಿ ಮಾಡಿ ಒಬ್ಬರನ್ನು ಬಡವ, ಒಬ್ಬರನ್ನು ಆರೋಗ್ಯವಂತ ಇನ್ನೊಬ್ಬರು ಅನಾರೋಗ್ಯ, ಒಬ್ಬರನ್ನು ಕುಂಟು ಕುರುಡು ಒಬ್ಬರನ್ನು ಚೆನ್ನಾಗಿ, ಇದು ಏಕೆ ಮಾಡಿದ ಅಂತ ಭಗವಂತನ ಇಷ್ಟ. ಭಗವಂತನು ಸುಮ್ಮನೆ ಅಕಾರಣವಾಗಿ ಒಬ್ಬರ ಮೇಲೆ ದ್ವೇಷ ಏಕೆ, ಒಬ್ಬರ ಮೇಲೆ ಇದೇಕೆ? ವೈಷಮ್ಯ ಆಗಲ್ಲವ? ವೈಷಮ್ಯ ಅಂದರೆ ಇನ್ಈಕ್ವಾಲಿಟಿ. ಇನ್ನೊಂದು, ಪಕ್ಷಪಾತ ತೋರಿಸುವುದು ಕ್ರೂರತ್ವ ಎಂದು ಅನಿಸುತ್ತದೆ. ಭಗವಂತನಲ್ಲಿ ಕ್ರೂರತ್ವ ಪಕ್ಷಪಾತ ಇದ್ದರೆ ಅವನು ಭಗವಂತನಾಗಲ್ಲ, ಸಾಮಾನ್ಯ ಮನುಷ್ಯನಾಗಿಬಿಡ್ತಾನೆ. ಇದು ನಮ್ಮ ಶಾಸ್ತ್ರ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಎಲ್ಲ ಕಡೆ ನಮ್ಮ ಎಲ್ಲ ದಾರ್ಶನಿಕರು, ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು ಎಲ್ಲರೂ ತಾರ್ಕಿಕ ವೈಶೇಷಿಕ ಆಲ್ ಸ್ಕೂಲ್ಸ್ ಆಫ್ ಫಿಲಾಸಫಿ ಈ ವಿಷಯವನ್ನು ಪರ್ಫೆಕ್ಟಾಗಿ ಹೇಳ್ತೇವೆ. ಇದು ಯಾರೂ ಅಂತಲ್ಲ, ಇದು ನಮ್ಮ ಶಾಸ್ತ್ರಗಳಲ್ಲಿ ವೆರಿ ಕ್ಲಿಯರ್ ಕಟ್ ಆಗಿದೆ. ಹಿಂದೂ ಶಾಸ್ತ್ರಗಳಲ್ಲಿ ಎಲ್ಲ ದರ್ಶನ ಅವರು ಮಾತ್ರ ಏನು ಹೇಳ್ತಾರೆ ಗೊತ್ತಾ? ಅದು ತರ್ಕಕ್ಕೆ ವಿರುದ್ಧವು ಎಂದು ನೋಡಬಾರದು, ವಿರುದ್ಧವಾಗಲಿ ಅದು ಭಗವಂತನ ವಚನಗಳಿಂದ ಒಪ್ಪಬೇಕು. ಅದಕ್ಕಾಗಿ ಇಷ್ಟೆಲ್ಲ ವಿಜೃಂಭಿಸಿ ಮಾಡ್ತಾ ಇದ್ದಾರೆ. ನಮ್ಮ ಗಾಡ್ ಹೇಳಿದ್ದರು ಸಾಯಿಸಬೇಕು, ಕಾಫಿರನ್ನು ಸಾಯಿಸ್ತೀವಿ ಅಷ್ಟೇ, ನಾವು ಹೇಳಿದ್ರೆ ನಾವು ಮಾಡ್ತೀವಿ ಅಷ್ಟೇ. ನಾವು ಭಗವಂತನ ವಚನ ಯಾರು ಕ್ವಶನ್ ಮಾಡಬಾರ್ದು. ಇದೆಲ್ಲ ವಿವೇಕಾನಂದ ಹೇಳ್ತಾರೆ, ಎಲ್ಲ ಹೇಳ್ತಾರೆ ವಿವೇಕಾನಂದ. ತುಂಬ ಚಾಲೆಂಜ್ ಮಾಡಿದ ವಿದೇಶಿಯರು, ನಮ್ಮ ಜನರು ಸರಿಯಾಗಿ ಓದಲಿಲ್ಲ ವಿವೇಕಾನಂದ ವಾಕ್ಯಗಳು, ಇದೆಲ್ಲ ಹೇಳ್ತಾ ಇದ್ದಾನೆ. ಹಾಗೆ ನೋಡಿದರೆ ನಮ್ಮ ಒಂದೇ ಧರ್ಮ, ಅವ್ರದ್ದು ಧರ್ಮವೇ ಅಲ್ಲ ಎಂದು ನೇರಾಗಿ ಹೇಳಿಬಿಟ್ಟು ಆದ್ದರಿಂದ ಈ ವಾಕ್ಯಗಳಲ್ಲಿ ಸ್ಪಷ್ಟತೆ ಇದೆ. ಒಬ್ಬ ಸೇಂಟ್ ಅಗಸ್ಟಿನ್ ಹೇಳ್ತಾನೆ, ಜಸ್ಟ್ ಬಿಕಾಸ್ ಇಟ್ ಈಸ್ ಇಲ್ಲಾಜಿಕಲ್, ಇರ್ರಾಷನಲ್, ಅದಕ್ಕಾಗಿ ನಾನು ಒಪ್ಕೊಳ್ತೀನಿ ಎಂದು ಹೇಳಿ. ಅದೇ ಭಗವದ್ ವಚನ. ಲಾಜಿಕಲ್ ಆಗಿದ್ದರೆ ಮನುಷ್ಯರ ಮಾತಾಗುತ್ತದೆ. ಭಗವಂತನು ಲಾಜಿಕಲ್ ಹೇಳಿಬಿಟ್ಟರೆ ಅದು ಭಗವಂತನ ಹೇಗಾಗ್ತಾನೆ? ಮನುಷ್ಯನಾಗ್ತಾನೆ. ಮನುಷ್ಯರಿಗಿಂತ ಬೇರೆ ಇರಬೇಕಂದರೆ ಅವನು ಇಲ್ಲಾಜಿಕಲ್ ಹೇಳಿದ್ದರೂ ಪರವಾಗಿಲ್ಲ, ಅದು ಭಗವಂತನ. ಇದು ನಮ್ಮ ಶಾಸ್ತ್ರ. ಅದು ಲಾಜಿಕ್ನಿಂದ ಗೊತ್ತಾಗಲ್ಲ, ಬಟ್ ಲಾಜಿಕ್ ವಿರುದ್ಧವೂ ಆಗಲ್ಲ.
ಸೊ ಲಾಜಿಕ್ನಿಂದ ಹೌದು ಎಂದು ಹೇಳೋಕ್ಕಾಗಲ್ಲ, ತಪ್ಪು ಎಂದು ಹೇಳೋಕ್ಕಾಗಲ್ಲ. ಇಟ್ ಈಸ್ ಬಿಯಾಂಡ್ ದ ಏರಿಯಾ ಆಫ್ ಲಾಜಿಕ್, ಬಿಯಾಂಡ್ ದ ವಲಯ ಆಫ್ ಲಾಜಿಕ್. ಹಾಗಿದ್ದರೆ ಅಂಥದ್ದನ್ನು ಲಾಜಿಕ್ ಸಂಭಾವನಾ ಹೇಳುತ್ತದೆ, ಎಸ್ ಎಸ್ ಸಂಭಾವನಾ ಇದೇ ಚೆನ್ನಾಗಿದೆ, ಇದೇ ಬೆಟರ್, ಯಾಕಂದರೆ ಇದೇ ಯುಕ್ತಿಯುಕ್ತವಾಗಿ ಅನಿಸುತ್ತಾ ಇದೆ, ಲುಕ್ಸ್ ಮೋರ್ ಪ್ರಾಬಬಲ್, ಅಷ್ಟು ಹೇಳಬಹುದು. ಅದಕ್ಕಾಗಿ ನಮ್ಮ ಶಾಸ್ತ್ರ ಹೇಳಿದ್ದು ಲಾಜಿಕಲ್ಲಿ ಸಂಭಾವಿತ ಪ್ರಾಬಬಿಲಿಟಿ ಅನಿಸುತ್ತದೆ, ಲುಕ್ಸ್ ಮೋರ್ ಮೀನಿಂಗ್ಫುಲ್, ಯು ಕೆನಾಟ್ ಪ್ರೂವ್ ಇಟ್ ಲಾಜಿಕ್ನಿಂದ, ಬಟ್ ಹೇಳಿದ್ದು ಎಸ್ ಲುಕ್ಸ್ ವೆರಿ ರೀಸನಬಲ್, ವೆರಿ ಲಾಜಿಕಲ್, ವೆರಿ ರೀಸನಬಲ್ ಅನಿಸುತ್ತದೆ, ಹಾಗೆ ಹೋಗ್ತೇವೆ. ಇದೆಲ್ಲ ನಮ್ಮ ಜನರು ತುಂಬ ಯೋಚನೆ ಮಾಡಿದ್ದಾರೆ. ಆದ್ದರಿಂದ ಇದು ಶ್ರುತಿ ಪ್ರಮಾಣ. ಆದ್ದರಿಂದ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ ಅಂದರೆ ಈ ಅರ್ಥದಲ್ಲಿ ಪ್ರಮಾಣ. ಇದನ್ನು ನೀವು ಪ್ರತ್ಯಕ್ಷದಿಂದ ತಿಳಿಯೋಕ್ಕಾಗಲ್ಲ, ಅನುಮಾನದಿಂದ ತಿಳಿಯೋಕ್ಕಾಗಲ್ಲ, ಬೇರೆ ಯಾವ ಪ್ರಮಾಣದಿಂದಲೂ ತಿಳಿಯೋಕ್ಕಾಗಲ್ಲ, ಪ್ರಮಾಣದಿಂದ ಅಲ್ಲ ಎಂದು ಹೇಳೋಕ್ಕಾಗಲ್ಲ. ಅಂಥ ವಿಷಯವನ್ನು ಹೇಳುತ್ತಾರೆ ಎರಡು ಅಂಶಗಳು. ಕರ್ಮಕಾಂಡ ಕೆಲವು ಪರಲೋಕ ಹೇಳುತ್ತದೆ, ಪರಲೋಕ ಪುನರ್ಜನ್ಮ ಕರ್ಮ, ಅದು ನೋಡಿದ್ದರೆ ಯುಕ್ತಿಯಿಂದ ಇದು ಹೊಂದುತ್ತದೆ, ಇದು ರೀಸನಬಲ್ ಅನಿಸುತ್ತದೆ ಅನ್ಸುತ್ತೆ. ಕರ್ಮಕಾಂಡ ಅನುಭವದಲ್ಲಿಲ್ಲ, ಸ್ವರ್ಗ ಪುಣ್ಯಪಾಪ ಪರಲೋಕಗಳು ಪುನರ್ಜನ್ಮ ಅನುಭವದಲ್ಲಿ, ಈಗಿನ ಅನುಭವದಲ್ಲಿಲ್ಲ, ಆದರೆ ಯುಕ್ತಿಯುಕ್ತ ಅನಿಸುತ್ತದೆ. ಇತ್ತೀಚೆಗೆ ಅಮೆರಿಕಾದಲ್ಲಿ ಅವರು ಟೆಸ್ಟ್ ಮಾಡಿದ್ದರೆ ಮೋರ್ ದೆನ್ 50% ಪುನರ್ಜನ್ಮ ನಂಬುತ್ತೇವೆ ಎಂದು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ ಇಟ್ ಲುಕ್ಸ್ ಮೋರ್ ಲಾಜಿಕಲ್, ಮೋರ್ ರೀಸನಬಲ್ ಅನಿಸುತ್ತದೆ, ಇಲ್ಲದಿದ್ದರೆ ಭಗವಂತ ಏಕೆ ಎಲ್ಲರನ್ನು ಹೀಗೆ ಹೀಗೆ ಮಾಡುವುದು, ಸುಮ್ಮನೆ ಕೆಲವರನ್ನು ಹಾಗೆ ಕೆಲವರನ್ನು ಹೀಗೆ ನೋಡಿದರೆ. ಅದಕ್ಕಾಗಿ ಯುರೋಪ್ನಲ್ಲಿ ಅಮೆರಿಕಾದಲ್ಲಿ ವಿ ಡೋಂಟ್ ಬಿಲೀವ್ ಇನ್ ಗಾಡ್, ನಮಗೆ ಗಾಡೇ ಬೇಡ ಏಕೆ ಹೇಳಿದ್ದಾರೆ ಅಂದರೆ ಮನುಷ್ಯನೇ ಅವರಿಗಿಂತ ಬೆಟರು, ಮನುಷ್ಯನಿಗಿಂತ ಹೀನನಾಗಿದ್ದಾನೆ, ಆ ಗಾಡ್ ನಮಗೆ ಏಕೆ ಇಲ್ಲ, ಅದಕ್ಕಾಗಿ ರೊಪ್ಪಲಿ. ಹಿಂದೂ ಗಾಡ್ ನೋಡಿದ ನಂತರ ಇಟ್ ಲುಕ್ಸ್ ರೀಸನಬಲ್, ಇದೇ ಕರೆಕ್ಟ್ ಅನಿಸುತ್ತೆ. ಅದಕ್ಕಾಗಿ ಕರ್ಮಕಾಂಡ ಈಗಿನ ನೇರಾಗಿ ಬ್ರಹ್ಮಜ್ಞಾನ ಹಾಗೆ ನೇರಾಗಿ ಅನುಭವದಲ್ಲಿಲ್ಲ, ಆದರೂ ಯುಕ್ತಿಗೆ ವಿರುದ್ಧವಿಲ್ಲ, ಲುಕ್ಸ್ ಮೋರ್ ರೀಸನಬಲ್, ಅದಕ್ಕಾಗಿ ಇದು ಒಪ್ಪುವ ಹಾಗಿದೆ. ಈಗ ಜ್ಞಾನಕಾಂಡ ನೇರಾಗಿ ಅನುಭವದಲ್ಲೇ ನಾನು ಬ್ರಹ್ಮ ಎಂದು ತೋರಿಸ್ತದೆ, ಇದನ್ನು ನೇರ ಅನುಭವದಲ್ಲೇ ನೋಡಿಕೊಳ್ಳಬಹುದು, ಈಗ ಸಂದೇಹವೇ ಇಲ್ಲ. ಅದು ಯುಕ್ತಿಗೆ ವಿರುದ್ಧ ಹೇಳಲ್ಲ, ಅದು ಪ್ರತ್ಯಕ್ಷದಿಂದ ಅನುಮಾನದಿಂದ ನಾನು ಬ್ರಹ್ಮ ಅಲ್ಲ ಎಂದು ನಿರೂಪಿಸೋಕ್ಕಾಗಲ್ಲ. ಹೇಗೆ ಹೋಗಿ ನೀವು ದಟ್ ನಾನು ಬ್ರಹ್ಮ ಅಲ್ಲ, ನೀನು ಹೇಗೆ ಬ್ರಹ್ಮ ಎನ್ನುವುದು ಶಾಸ್ತ್ರ ತೋರಿಸ್ತದೆ. ಆದ್ದರಿಂದ ವೇದಾಂತ ಎಂಬುದು ಅಂದರೆ ವೇದಾಂತ ಎಂಬ ಹೆಸರುಳ್ಳ ಉಪನಿಷತ್ತುಗಳು ಒಂದು ಪ್ರಮಾಣ, ಸುಮ್ಮನೆ ಗ್ರಂಥ ಅಲ್ಲ ಎಂದು ನಾನು ಮೊದಲು ಹೇಳಿದ್ದೀನಿ ನೋಡಿ. ಈ ಅರ್ಥ ಗ್ರಂಥ ಏಕೆ ಅಲ್ಲ, ಪ್ರಮಾಣ ಅಂದರೆ ಏನು, ಇದು ಜನರಿಗೆ ಪ್ರಮಾಣ ಅಂದರೆ ಏನು ಗೊತ್ತಿಲ್ಲ, ಪ್ರಮಾಣ ಅಂದರೆ ಏನೇನೋ ತಿಳ್ಕೊಂಡು ಬಿಡ್ತಾರೆ, ಈ ಅರ್ಥದಲ್ಲಿ ಪ್ರಮಾಣ. ಈಗ ನೋಡಿ, ನಾವು ಉಪನಿಷತ್ತಿಗೆ ಕರ್ಮಕಾಂಡ ಬಿಡ್ತಾ ಇದ್ದೀವಿ, ಜ್ಞಾನಕಾಂಡನೇ ಇಲ್ಲಿ, ಇದು ಉಪನಿಷತ್ತಿನ ವಿಷಯ. ಕರ್ಮಕಾಂಡ ಅಂಶಗಳು ಕೆಲವು ಕೆಲವು ಬರ್ತವೆ, ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತವೆ, ಸ್ವಲ್ಪ ಅಂದರೆ ಸಾಕಷ್ಟು ಜ್ಞಾನ ಆಗುತ್ತದೆ ನಮಗೆ. ಆದ್ದರಿಂದ ವೇದಾಂತವೆಂಬುದು ನಮ್ಮ ನಾನು ಬ್ರಹ್ಮ ಎಂದು ತಿಳಿಸುವುದಕ್ಕೆ ಉಪನಿಷತ್ತೆಯ ಪ್ರಮಾಣ. ಅಂದರೆ ನಿಮಗೆ ಬೇರೆ ಪ್ರಮಾಣಗಳಿಂದ ಗೊತ್ತಾಗದೇ ಇರುವಂಥ ಒಂದು ಹೊಸ ಅನುಭವವನ್ನು ನಿಮ್ಮಲ್ಲಿದೆ ಎತ್ತಿ ತೋರಿಸ್ತೀನಿ ಕೇಳ, ಅದು ಹೇಳುತ್ತೆ. ಅದರಿಂದ ವಾಕ್ಯ ನೋಡುತ್ತಾ ಅತ್ರ ವೇದಾಂತೋ ನಾನು ಉಪನಿಷತ್ ಪ್ರಮಾಣ. ಓಕೆ, ಈಗ ಈ ಪ್ರಮಾಣ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ಇನ್ನೂ ಸ್ವಲ್ಪ ಪ್ರಮಾಣ ಕುರಿತು ಹೇಳಬೇಕು. ಸುಮ್ಮನೆ ಓದಿ ಇವತ್ತು ಬಿಡೋಣ, ಇತರಿಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳೋಣ. ಪ್ರಮಾಣತ್ವಂಚ 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 ಪ್ರಮಾಣತ್ವಂ ಅಲ್ಲಿದೆ, ಚ ಮುಂದಿನ ವಾಕ್ಯದಲ್ಲಿ. ಪ್ರಮಾಣತ್ವಂಚ ಮತ್ತೊಂದು ಸಲ ಹೇಳಿ. ಪ್ರಮಾಣತ್ವಂಚ ಉಪನಿಷದಾಂ ಉಪನಿಷದಾಂ ಯಥಾವಸ್ಥಿತ ಯಥಾವಸ್ಥಿತ ಬ್ರಹ್ಮಾತ್ಮ ವಿಷಯಕ ಬ್ರಹ್ಮಾತ್ಮ ವಿಷಯಕ ಅನುಭವ ಪರ್ಯಂತ ಅನುಭವ ಪರ್ಯಂತ ಜ್ಞಾನಜನನ ಉಪದೇಶ ರೂಪತ್ವ ಉಪದೇಶ ರೂಪತ್ವ ಒಂದೇ ದೊಡ್ಡ ಸಮಾಸ, ಉದ್ದ ಸಮಾಸ, ಬಟ್ ತುಂಬ ಒಳ್ಳೆಯದು. ಉಪನಿಷತ್ತು ಯಾವ ಅರ್ಥದಲ್ಲಿ ಪ್ರಮಾಣ ಅಂದರೆ ಅನುಭವ ರೂಪ ಜ್ಞಾನವನ್ನು ಒಂದು ಮಾತು ಹೇಳಿಬಿಡ್ತೀನಿ, ಇದು ಸ್ವಲ್ಪ ಸೂಕ್ಷ್ಮ ವಿಷಯ, ನಾಳೆ ಚರ್ಚೆ ಮಾಡಲು ಬಂದಾಗ. ಇದು ಶ್ರುತಿ ಪ್ರಮಾಣ, ಉಪನಿಷತ್ತುಗಳು ಬ್ರಹ್ಮಜ್ಞಾನಕ್ಕೆ ಪ್ರಮಾಣ ಅಂದರೆ ಹೇಗೆ? ಕೆಲವರು ಹೇಳ್ತಾರೆ ನೀನು ಬ್ರಹ್ಮ ಎಂದು ಸುಮ್ಮನೆ ಥಿಯರಿ ತಿಳಿಸುತ್ತದೆ, ನಂತರ ಅನುಭವ ಆಗುತ್ತದೆ. ಇದು ಹೇಳ್ತಾರೆ ಅನುಭವ ಉಂಟಾಗುವವರೆಗೂ ಶ್ರುತಿಯ ಕೆಲಸ, ಅಂದರೆ ನಿಮಗೆ ಅನುಭವ ಉಂಟಾಗುವವರೆಗೂ ಅನುಭವ ರೂಪ ಜ್ಞಾನ ಮಾಡಿಸುತ್ತದೆ ಉಪನಿಷತ್ತಿನ ವಾಕ್ಯ, ಆ ಅರ್ಥದಲ್ಲಿ ಪ್ರಮಾಣ. ಇವರು ಹೇಳ್ತಾರೆ ದೂರದಿಂದ ಅಂಥದ್ದಿದೆ ಎಂದು ಹೇಳುತ್ತದೆ ವಿಶ್ವಾಸ ರೂಪ. ಶಾಸ್ತ್ರ ಹೇಳಿದ್ದು ಸುಮ್ಮನೆ ವಿಶ್ವಾಸ ಮಾಡಬೇಕು, ನಂತರ ಬೇರೆ ಸಾಧನದಿಂದ ಅನುಭವ ಮಾಡಬೇಕು. ಹಾಗಾದರೆ ಶ್ರುತಿ ಅನುಭವಕ್ಕೆ ಪ್ರಮಾಣವಲ್ಲ ಎಂದಾಗುತ್ತದೆ.
ಇವರು ಹೇಳ್ತಾರೆ ಅನುಭವ ಪರ್ಯಂತ ಜ್ಞಾನ, ಅಂದರೆ ಅನುಭವ ರೂಪ ಜ್ಞಾನ ಉಂಟು ಮಾಡುವುದೇ ಶ್ರುತಿ ಪ್ರಮಾಣ. ಸುಮ್ಮನೆ ಥಿಯರಿ ತಿಳಿಸುವುದು ನಂತರ ಬೇರೆ ಮಾಡುವುದಲ್ಲ, ಅನುಭವ ರೂಪ ಜ್ಞಾನವನ್ನೇ ಉಂಟು ಮಾಡುತ್ತದೆ. ಅದು ಉಪನಿಷತ್ತು ಪ್ರಮಾಣದ ಪ್ರಾಮಾಣಿಕತ. ಪ್ರಾಮಾಣಿಕತ ಅಂದರೆ ಪ್ರಮಾಣತ್ವ, ಆ ಪ್ರಮಾಣ ಸ್ಥಾನ, ಪ್ರಮಾಣ ಪಾತ್ರ. ಪ್ರಮಾಣತ್ವ ಅಂದರೆ ಪ್ರಮಾಣ ಪಾತ್ರ, ಆ ಪ್ರಮಾಣ ರೋಲ್, ಇಂಗ್ಲೀಷ್ನಲ್ಲಿ ರೋಲ್ ಹೇಳ್ತೀವಲ್ಲ, ಅದರ ಪ್ರಮಾಣ ಅಂದರೆ ಯಾವ ಅರ್ಥದಲ್ಲಿ ಪ್ರಮಾಣ ಅಂದರೆ ಈ ಅರ್ಥದಲ್ಲಿ ಈ ಅರ್ಥದಲ್ಲಿ ಪ್ರಮಾಣ ಆಗುತ್ತದೆ. ಪ್ರಮಾಣ ಅಂದರೆ ಒಂದು ವಿಷಯವನ್ನು ತಿಳಿಸುವುದು. ಯಾವ ಬಗೆಯಾಗಿ ತಿಳಿಸುತ್ತದೆ, ಹೇಗೆ ತಿಳಿಸುತ್ತದೆ ಅಂದರೆ ಅನುಭವ ರೂಪ ಜ್ಞಾನವನ್ನು ಉಂಟು ಮಾಡುತ್ತದಲ್ಲ, ಅನುಭವ ರೂಪ ಜ್ಞಾನವನ್ನು ತಿಳಿಸುವುದೇ ಇದರ ತಿಳಿಸುವಂಥ ಸಾಧನತ್ವ. ಅದು ಹೇಗೆ ಎಂಬುದು ಸ್ವಲ್ಪ ಈಗ ನಾಳೆ ಹೇಳೋಣ. ಇದು ಸ್ವಲ್ಪ ದ್ವಿತೀಯ ವಿಘ್ನ ಆಗಬಾರದು ಎಂದು ನಾವು ಹೇಳಿದ್ದೇವೆ. 25 ನಿಮಿಷ ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.